ತುಮಕೂರು ಗ್ರಾಮೀಣ ಜೆಡಿಎಸ್ ಅಭ್ಯರ್ಥಿ ಬದಲಾಗ್ತಾರ ಗೌರಿಶಂಕರ್ ಶಾಸಕತ್ವ ಅಸಿಂಧು ಮೂವತ್ತು ದಿನಗಳಲ್ಲಿ ಏನಾಗುತ್ತೆ ಯಾರಾಗ್ತಾರೆ ತುಮಕೂರು ಗ್ರಾಮೀಣ ಜೆಡಿಎಸ್ ಅಭ್ಯರ್ಥಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವಿಜಿ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ತುಮಕೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಶಾಸಕರು ಡಿ ಸಿ ಗೌರಿಶಂಕರ್ ಅವರ ಒಂದು ಶಾಸಕತ್ವ ಈಗ ಅಸಿಂಧು ಆಗಿದೆ ಅನರ್ಹ ಆಗಿದೆ ಆದರೆ ಒಂದು ನೆಮ್ಮದಿಯವರಿಗೆ ಸದ್ಯಕ್ಕೆ ಮೂವತ್ತು ದಿನಗಳು ಮಾತ್ರ ಮಾರ್ಚ್ ಮುಗೀತು ಏಪ್ರಿಲ್ ಇಪ್ಪತ್ತ ಎಂಟನೇ ತಾರೀಕು ವರೆಗೂ ಟೈಮ್ ಇದೆ ಅವರಿಗೆ ಬಟ್ ಒಳಗಡೆ ಅವರು ಅನರ್ಹವನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟಿಂದ ತಡೆಯಾಜ್ಞೆ ತಂದು ಅವರ ಅನರ್ಹ ಅಥವಾ ಅಸಿಂಧುವನ್ನು ಏನು ಹೈಕೋರ್ಟ್ ಆದೇಶ ಕೊಟ್ಟರೆ ಅದಕ್ಕೆ ತಡೆ ಕೊಟ್ಟರೆ ಮಾತ್ರ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಬಹುದು ಆದರೆ ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ಮುಗಿದೋಗುತ್ತೆ ನಾಮಿನೇಷನ್ ಕೊನೆ ದಿನ ಅಷ್ಟೊಳಗಡೆ ಇವರು ನಾಮಿನೇಷನ್ ಹಾಕಿರಬೇಕು ಒಂದು ವೇಳೆ ಆ ಸಿಂಧು ಎತ್ತಿ ಹಿಡಿದ್ರೆ ಹೈಕೋರ್ಟ್ ಆದೇಶವನ್ನು ಎತ್ತಿ ಹಿಡಿದ್ರೆ ಸುಪ್ರೀಂ ಕೋರ್ಟ್ ಇವರು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡೋಕ್ಕಾಗಲ್ಲ ಹೀಗಾಗಿ ಜೆ ಡಿ ಎಸ್ ಗೊಂದಲದಲ್ಲಿದೆ ಹೊಸ ಅಭ್ಯರ್ಥಿಯ ಹುಡುಗಾಟದಲ್ಲಿ ಜೆ ಡಿ ಎಸ್ ಇದೆ ಯಾರನ್ನಪ್ಪ ಅಭ್ಯರ್ಥಿ ಮಾಡ್ಬೇಕೀಗ ತುಮಕೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ಅಂತ ದಿನ ಆ ಒಂದು ಪ್ರಮೇಯೇ ಇರಲಿಲ್ಲ ಯಾಕಂದರೆ ಸಿಟ್ಟಿಂಗ್ ಎಮ್ ಎಲ್ ಎ ಅವ್ರಿಗೆ ಅಭ್ಯರ್ಥಿಯೇ ಘೋಷಣೆ ಮಾಡಿದ್ರು ಶೂ ಹಾಗಾಗಿ ಎರಡನೇ ಅಭ್ಯರ್ಥಿಯನ್ನು ಹುಡುಗಾಡದಲ್ಲಿ ಇರಲಿಲ್ಲ ಇಷ್ಟ ಜೆ ಡಿ ತಲೆ ಕೆಟ್ಟಕೊಂಡಿರಲಿಲ್ಲ ಬಟ್ ಕೋರ್ಟಿಂದ ಆದೇಶ ಬಂದ ಮೇಲೆ ಈಗ ಫುಲ್ ಟೆನ್ಷನ್ ಆಗ್ತಿದೆ ಯಾರಿಗೆ ಟಿಕೆಟ್ ಹೊಸದಾಗ ಹುಟ್ಟಬೇಕಲ್ಲ ಈಗ ಅಂತ ಇವ್ರಿಗೆ ನಾಮಿನೇಷನ್ ಹಾಕ್ಸ್ತಾರೆ ಇನ್ನೊಬ್ಬರು ಕೈಯಲ್ಲಿ ನಾಮಿನೇಷನ್ ಹಾಕ್ಸ್ಬೇಕು ಅನ್ನೋ ಪ್ಲಾನ್ ನಡೀತಾ ಇದೆ ಸೊ ಕಾಂಗ್ರೆಸ್ನಿಂದ ಯಾರಾದರೂ ಟಿಕೆಟ್ ಸಿಗದೇ ಇದ್ದರೆ ಅವ್ರನ್ನ ಕರ್ಕೊಂಬಂದು ಟಿಕೆಟ್ ಕೊಡ್ಬೋದಾ ಅನ್ನೋ ಒಂದು ಲೆಕ್ಕಾಚಾರ ಇದೆ ಹಿಂದೆ ಜೆಡಿಎಸ್ ಅಲ್ಲಿ ಇದ್ದಂಥವರು ಕಾಂಗ್ರೆಸ್ ಜಾಯ್ನ್ ಆಗಿದ್ರು ಅವ್ರು ಮತ್ತೆ ಕರ್ಕೊಬರ್ಬೇಕಾ ಅನ್ನೋ ಆಲೋಚನೆ ಕೂಡ ಚರ್ಚೆ ಆಗ್ತಾ ಇದೆ ಅಂತ ಅಥವಾ ಹೊಸ ಅಭ್ಯರ್ಥಿಯನ್ನ ಸರ್ಚ್ ಮಾಡುವಂತ ಲಿಸ್ಟ್ ನಲ್ಲಿ ಇದೆ ಬಟ್ ಜೆ ಡಿ ಎಸ್ ಒಂದು ಮಾತನ್ನು ಹೇಳ್ತಾ ಇದ್ರು ಪಕ್ಷದ ಹಿನ್ನೆಲೆಯಲ್ಲಿ ಏನು ತೊಂದರೆ ಆಗಲ್ಲ ಗೌರಿಶಂಕರ್ಗೆ ಸ್ಪರ್ಧೆ ಮಾಡ್ತಾರೆ ಅವರೇ ಅಭ್ಯರ್ಥಿ ಆಗ್ತಾರೆ ಗೊಂದಲ ಬೇಡ ಕ್ಷೇತ್ರದ ಜನರಲ್ಲಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ರು ಇದು ಕೋರ್ಟ್ನ ಇದಾಗಿರ್ತಕ್ಕಂಥದ್ದು ಹೇಳಕ್ಕಾಗಲ್ಲ ಏನಾಗುತ್ತೆ ಹೌದು ಒಂದ್ ವೇಳೆ ಹಂಗ ಆಯ್ತು ಅಂದ್ರೆ ಕಡೆಗಳಿಗೆ ನಾಮಿನೇಷನ್ ಮುಗಿದೋಯ್ತು ನಮ್ಮ ಪತ್ರ ಸಲ್ಲಿಕೆ ದಿನ ಮುಗಿದೋಯ್ತು ಅವ್ ಆಗ ಮಾಡ್ತಾರೆ ಎ ಬಿ ವರ್ಕೌಟ್ ಆಗಲ್ಲ ಅನ್ನೋದೆಲ್ಲ ದೊಡ್ಡ ಸಮಸ್ಯೆ ಇದೆ ಹಾಗಾಗಿ ಬಹುತೇಕರ ಚರ್ಚೆ ಏನಂದ್ರೆ ಗೌರಿ ಶಂಕರ್ಗೆ ಬದಲಾಗಿ ಅವ್ರು ಯಾರು ಸೂಚಿಸ್ತಾರೆ ಅವ್ರ ಟಿಕೆಟ್ ಕೂಡ ಇದೆ ಅಂತ ಯಾಕಂದ್ರೆ ನ್ಯಾಯಾಲಯ ಯಾವಾಗ ಹೆಂಗ್ ಹೊಡೀತೋ ಗೊತ್ತಿಲ್ಲ ಚಾಟಿಯಟ್ನ ಲಾಸ್ಟ್ ಟೈಮ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಮುಳಬಾಗ್ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಘೋಷಣೆ ಮಾಡಿದ್ರು ಬಟ್ ಅನರ್ಹ ಸ್ಪರ್ಧೆ ಆಗಲ್ಲ ಅಂತ ಬಂತು ಅವಾಗ ಬೇರೆ ಇಂಡಿಪೆಂಡೆಂಟ್ ಆಗಿ ನಾಗೇಶ್ ಹಾಕಿದ್ರು ಟೈಮ್ ಎಲ್ಲಾ ಮುಗ್ದೋಗಿತ್ತು ಅವಾಗ ಯಾರ್ ನುಡ್ಸ್ಕೊಬೇಕು ಅಂದಾಗ ನಾಗೇಶ್ನ ಇಂಡಿಪೆಂಡೆಂಟ್ ಅಭ್ಯರ್ಥಿ ಆಗಿದ್ ಕೂಡ ಕಾಂಗ್ರೆಸ್ ಸಪೋರ್ಟ್ ಮಾಡ್ತು ಆ ತರ ಸಿಚುಯೇಷನ್ ಇಲ್ಲಿ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಕುಮಾರಸ್ವಾಮಿ ನೋಡಿ ಅಂತ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಇಲ್ಲ ಏನಾರ ಬೇರೆ ಯಾರು ಸೂಚಿಸಿ ಅವ್ರು ಕೊಡಬಹುದು ಚರ್ಚೆ ಕೂಡ ಆಗ್ತಾ ಇದೆ ಆ ವಲಯದಲ್ಲಿ ಜನಗಳ ಕನ್ಫ್ಯೂಷನ್ಸ್ ಕಾರ್ಯಕರ್ತರಿಗೊಂದು ಸ್ವಲ್ಪ ಎಡವಟ್ಟಾಗಿ ನಾಮಿನೇಷನ್ ಚಾನ್ಸ್ ಇದೆ ಇವ್ರ ಕೇಳಿ ನಾಮಿನೇಷನ್ ಹಾಕ್ಸ್ತಾರೆ ನಾಮಿನೇಷನ್ ಹಾಕ್ಸ್ತಾರೆ ಹಾಕ್ಸ್ಬಹುದು ಬಿ ಫಾರ್ಮ್ ಒಂದೇ ಬಿ ಫಾರ್ಮ್ ಚಾನ್ಸ್ ಇದೆ ಹಾಕೋಕೆ ವಾಪಸ್ ತಗೊಬೇಕು ಮತ್ತೆ ಇಪ್ಪತ್ತ ಮೂರನೇ ತಾರೀಕು ಏನಿದೆಯೋ ಈಗ ನಾವ್ ಇಬ್ರು ನಾಮಿನೇಷನ್ ಹಾಕ್ದಾಗ ಒಂದೇ ಪಾರ್ಟಿಯಿಂದ ಕನ್ಸಿಡರ್ ಮಾಡ್ತಾರೆ ಅಕಸ್ಮಾತ್ ಎರಡೂ ಹಾಗೆ ಉಳಿಸ್ಕೊಂಡ್ರೆ ಎರಡು ರಿಜೆಕ್ಟ್ ಮಾಡ್ತಾರೆ ಸ್ಕೂಟ್ಲಿ ವೇಳೆ ನಾನು ವಾಪಸ್ ತಗೊಂಡು ನಿಮ್ಮ ಉಳ್ಸ್ಕೊಂಡ್ರೆ ಅಧಿಕೃತ ಅಭ್ಯರ್ಥಿ ಘೋಷಣೆ ಮಾಡ್ತಾರೆ ಆ ಚಾನ್ಸ್ನ ಇಪ್ಪತ್ತ್ ಮೂರನೇ ತಾರೀಕು ತೊಗೊಬೋದು ಇವರು ಕೋರ್ಟಿಂದ ಸ್ಟೇ ತಂದರೆ ಅದಾದ್ಮೇಲೆ ಆಗ್ಬಿಟ್ರೆ ಆಗಲ್ಲ ಅದಕ್ಕೆ ಹಂಗೆಲ್ಲ ಯಾಕೆ ಅಂತ ಗೌರಿ ಶಂಕರ್ ಜಾಗಕ್ಕೆ ಇನ್ನೊಬ್ರು ಹುಡುಕ್ತವ್ರ ಏನ್ ಚರ್ಚೆ ಇದೆ ಬಟ್ ಬಹಳ ಗೊಂದಲ ಯಾಕಂದ್ರೆ ಜೆಡಿಎಸ್ ನಿರೀಕ್ಷೆ ಇರುವಂತ ಕ್ಷೇತ್ರ ಫೈಟ್ ಇದೆ ಬಿಜೆಪಿಯ ಸುರೇಶ್ ಗೌಡ ಗೌರಿ ಶಂಕರ್ ನಡುವೆ ಫೈಟ್ ಇದೆ ಸೊ ಈ ಹಿನ್ನೆಲೆ ಇಲ್ಲೇನೋ ಅಂತಂದ್ರೆ ಗೌರಿ ಗೆ ಇದು ದೊಡ್ಡ ಮಟ್ಟ ಹಿನ್ನಡೆ ಎನ್ಬಹುದು ಇದು ಗೊಂದಲನೆ ಗೊಂದಲನೆ ಗೊಂದಲ ಕಂಟಿನ್ಯೂ ಆಗತ್ತೆ ಸೊ ಅದಿಷ್ಟ ಮಟ್ಟಿಗೆ ಇದು ಒಂದು ಆರು ತಿಂಗಳಿಂದನೇ ಅವ್ರಿಗೆ ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು ಅಂದ್ರೆ ಈ ವಿಚಾರವಾಗಿ ತನಿಖೆ ಆಗ್ಬೇಕು ಸ್ಪಷ್ಟವಾಗಿ ಅಂತ ಹೇಳಿತ್ತು ಸೊ ಅವಾಗ್ಲೇ ಎಚ್ಚೆತ್ಕೊಂಬಕ್ ಆಗಿತ್ತು ಇವರು ಬಟ್ ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ ಇವ್ರಿಗೆ ಬ್ಯಾಡ್ ಲಕ್ ಅಂತ ಹೇಳ್ಬೋದು ಅವಾಗಲೇ ಎಚ್ಚೆತ್ಕೊಂಡು ಏನ್ ಬೇಕ ಅದಕ್ಕೆ ಮೇಲ್ಮನವಿಗೆ ಹೋಗೋ ತರ ಮಾಡಿ ಈಗಲೂ ಅಧಿಕೃತ ಬೇರೆ ಅಭ್ಯರ್ಥಿನ ನೀಟಾಗಿ ಘೋಷಣೆ ಮಾಡ್ಕೊಂಡು ಹೋಗ್ಬಿಟ್ರೆ ಲಾಭ ಇದೆ ಕನ್ಫ್ಯೂಷನ್ ಸೇರಲ್ಲ ಹೆಂಗಿದ್ರು ಕಣದಿಂದ ಆಚೆ ಹೌದು ನಾಳೆ ಏನಾಗುತ್ತೋ ನಾಳೆ ದಿನ ಆಗುತ್ತೋ ಅಂತ ಗೊಂದಲ ಇರಲ್ಲ ಬಟ್ ಆ ದಿವಸ ಏನ್ ಮಾಡ್ತಾರೆ ಅಂತ ಕಾದು ನೋಡಬೇಕು ಒಂದ್ ರೀತಿ ತುಮಕೂರು ಗ್ರಾಮ ಅಂತ ಜೆ ಗೆ ಒಂದ್ ರೀತಿ ಟೆನ್ಷನ್ ತಂದಿದೆ ನೋಡ್ಬೇಕೇನಾಗುತ್ತೆ ಅಂತ ನೋಡೋಣ ಇವೆಲ್ಲ ಹೊಸ ರೀತಿಯ ಪ್ರಕರಣಗಳು ಹೌದು ಹಿಂದ್ ಯಾವ್ದು ಹಾಗೆ ತಿಂಗೈತೆ ಅಂತ ನಾವು ಅದನ್ನ ಕೋಟ್ ಮಾಡಕಲ್ಲ ಅದು ಬೇರೆ ಬೇರೆ ಕಾರಣಕ್ಕೆ ಆಗಿರ್ತವೆ ಹೌದು ಒಂಥರ ಅದೇ ನಾವು ಎಕ್ಸಾಂಪಲ್ ಮುಳುಬಾಗಲ್ ಒಂದು ಎಕ್ಸಾಂಪಲ್ ಅದು ಜಾತಿ ವಿಚಾರಕ್ಕಾಗಿತ್ತು ಇದು ಬಾಂಡ್ ವಿಚಾರಕ್ಕೆ ಚುನಾವಣೆಯಲ್ಲಿ ಕೊಟ್ಟಿದ್ವಿ ಅನ್ನೋ ಒಂದು ಕಾರಣ ನೀವು ಇಲ್ಲಿ ಬಚಾವ್ ಆಗ್ಬಿಟ್ರಿ ಅಂತಾರೆ ಅದ ಹೆಂಗ್ ಬೇಕಾದ್ರೂ ವ್ಯಾಖ್ಯಾನಗಳು ಬರುತ್ತೆ ಈಗ ನೋಡಿ ಚುನಾವಣೆ ಘೋಷಣೆ ಆಗ್ಬಿಟ್ಟೆ ತಿನ್ನೇನು ಎಲ್ಲಾ ಮಾಜಿ ಶಾಸಕರೇನು ನಾನು ಅನ್ಕತಾ ಅಂದ್ರೆ ಲೈಕ್ ಜನ ಅನ್ಕತಾರೆ ಏ ಶಾಸಕರ ಅಧಿಕಾರ ಇಲ್ಲ ಅಂತ ಈಗ ಎಡವಟ್ಟ ಆಗ್ಬಿಡುತ್ತೆ ಅಂತೆಲ್ಲ ರಾಜೀನಾಮೆ ಕೊಟ್ಬಿಟ್ಟು ಹೋಗ್ತಾರೆ ಬಿಜೆಪಿ ಶಾಸಕ ಗೋಪಾಲಕೃಷ್ಣ ರಾಜೀನಾಮೆ ರಾಮಸ್ವಾಮಿ ರಾಜೀನಾಮೆ ಕೊಟ್ರು ಹಂಗ್ ಕೊಟ್ಬಿಟ್ಟು ಹೋಗ್ತಾವ್ರೆ ಸೊ ಹಾಗಾಗಿ ಇದು ಎಲ್ಲಿವರೆಗೂ ಅವಧಿ ಇರುತ್ತೆ ಅಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಇರುತ್ತೆ ಹೇಳಿ ಅನರ್ಹತೆ ಅಲ್ಲೂ ಕೂಡ ಅವಕಾಶ ಇದೆ ಚುನಾವಣೆ ಘೋಷಣೆ ವಿ ಆರ್ ಸೇಫ್ ಅಂತ ಕುಣಿಯಂ ಅವರೆಲ್ಲ ರಾಜೀನಾಮೆ ಕೊಟ್ಬಿಟ್ಟು ಪಾರ್ಟಿ ಬಿಡ್ತಾರದ್ ನೋಡಿದ್ರೆ ಈಗ ಶ್ರೀನಿವಾಸ್ ರಾಜೀನಾಮೆ ಕೊಟ್ರು ಬಿಟ್ರು ಅಲ್ವಾ ಗುಬ್ಬಿ ಶ್ರೀನಿವಾಸ್ ರಾಜೀನಾಮೆ ಕೊಟ್ಟರು ಕಾಂಗ್ರೆಸ್ ಸೇರಿದ್ರು ಎನ್ ವೈ ಗೋಪಾಲ್ ಕೃಷ್ಣ ಬಿಜೆಪಿ ರಾಜೀನಾಮೆ ಕೊಟ್ಟರು ಶಾಸಕ ಸ್ಥಾನಕ್ಕೆ ಹೋದ್ರು ರಾಮಸ್ವಾಮಿ ರಾಜೀನಾಮೆ ಕೊಟ್ಟರು ಅವೆಲ್ಲವನ್ನೂ ನಾವು ಪರಿಗಣನೆ ತೆಗೆದುಕೊಳ್ಳೋದಾದ್ರೆ ಗೌರಿ ಶಂಕರ್ ಇನ್ನೂ ಕೂಡ ಆತಂಕ ಇದೆ ಸಮಸ್ಯೆ ಇದೆ ಇದು ತಪ್ಪಲ್ಲ ಅಂದ್ರೆ ಇದು ಬಚಾವಾಗಕ್ಕೆ ಸದ್ಯಕ್ಕೆ ಸಾಧ್ಯ ಕಾಣ್ತಿಲ್ಲ ಜೆಡಿಎಸ್ಗೆ ಹೊಸ ಲೆಕ್ಕಾಚಾರದ ಪ್ರಕಾರ ತುಮಕೂರು ಗ್ರಾಮಾಂತರಕ್ಕೆ ಹೊಸ ಕ್ಯಾಂಡಿಡೇಟ್ ಅನ್ನ ಘೋಷಣೆ ಮಾಡಬಹುದು ಅಂದ್ರೆ ಹೊಸ ನಾಮಿನೇಷನ್ ಹಾಕಿಸಬಹುದು ನೋಡೋಣ ಅಪ್ಡೇಟ್ಸ್ ಮತ್ತೆ ಮುಂದಿನ ಇಲ್ಲ ಇವರು ಇಂಡಿಪೆಂಡೆಂಟ್ ಆಗಿ ಒಂದ್ ಹಾಕೊಂಡು ಇಟ್ಕೊಂಡು ಕೂತಿರ್ಬೇಕಾಯ್ತದೆ ಗೌರಿಶಂಕರ್ ವಾಪಸ್ವರೆಗೂ ಆಗ್ಲೂಬಹುದು ಅದೊಂದು ಚಾನ್ಸ್ ಇದೆ ಏನ್ ಬೇಕಾದ್ರೂ ಆಗತ್ತೆ ಅತಿ ಗೊಂದಲದ ಕ್ಷೇತ್ರ ಈಗ ಟೆನ್ಶನ್ ಎಸ್ ವಿಶ್ರಾ ನಿಮ್ ಪ್ರಕಾರ ತುಮಕೂರು ಗ್ರಾಮಾಂತರ ಯಾರು ಗೆಲ್ತಾರೆ ಸುರೇಶ್ ಗೌಡ್ರು ಬಿಜೆಪಿಯಿಂದ ಎಸ್ ಇಂದ ಗೌರಿಶಂಕರ ಅಥವಾ ಇನ್ನ ಬರ್ತಾರೆ ತುಮಕೂರು ಗ್ರಾಮಾಂತರ ಯಾರು ಗೆಲ್ತಾರೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ದೊಂದು ಕಳಕಳಿ ಒಳ್ಳೆ ಅಭ್ಯರ್ಥಿಗೆ ಓಟ್ ಹಾಕಿ ಯಾರು ಯೋಗ್ಯರಿದ್ದಾರೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರು ಅರ್ಹರಿದ್ದಾರೆ ಎಮ್ ಎಲ್ ಎ ಆಗೋದಕ್ಕೆ ಅಂತವರಿಗೆ ಓಟ್ ಹಾಕಿ ಚುನಾವಣಾ ಆಯೋಗ ಈಗ ಅಧಿಕೃತವಾಗಿ ಎಲೆಕ್ಷನ್ ಅನೌನ್ಸ್ ಆದ ಮೇಲೆ ಮತದಾನ ಜಾಸ್ತಿ ಆಗಬೇಕು ಅಂತ ದೊಡ್ಡ ದೊಡ್ಡ ರಾಯಭಾರಿಗಳನ್ನ ಕರ್ಕೊಂಡ್ ಬಂದು ಓಟ್ ಹಾಕಿ ಓಟ್ ಹಾಕಿ ಅಂತ ಹೇಳ್ತಾ ಇದೆ ನಾವು ಕೂಡ ಅದನ್ನ ಮಾಡ್ತಾ ಇದೀವಿ ಓಟ್ ಹಾಕಿ ಓಟ್ ಹಾಕಿ ಅಂತ ಅದರಲ್ಲಿ ಎಕ್ಸ್ಟ್ರಾ ನಮ್ದು ಒಳ್ಳೆ ಅಭ್ಯರ್ಥಿ ಓಟ್ ಹಾಕಿ ಅರ್ಹರನ್ನ ಯೋಗ್ಯರನ್ನ ಆಯ್ಕೆ ಮಾಡಿ ಅನ್ನೊಂದು ನಮ್ಮ ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ